ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತೋತ್ಸವ ಸಂಪನ್ನ. ಚೈತ್ರ ಹುಣ್ಣಿಮೆಯಂದು ಅದ್ಧೂರಿಯಾಗಿ ನೆರವೇರಿದ ಉತ್ಸವ. ಗತ ವೈಭವವನ್ನ ಕಣ್ತುಂಬಿಕೊಂಡ ಭಕ್ತ ಸಾಗರ. ಪ್ರದಕ್ಷಿಣೆ ಮುಗಿಸಿ ಧರ್ಮರಾಯಸ್ವಾಮಿ ದೇಗುಲಕ್ಕೆ ಹಿಂದಿರುಗಿದ ಕರಗ. ಮಸ್ತಾನ್ ಸಾಬ್ ದರ್ಗಾದಲ್ಲಿ ಧೂಪಾರತಿ. ಅಣ್ಣಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ವಾಪಸ್. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಎರಡೇ ದಿನ ಬಾಕಿ. 14 ಕ್ಷೇತ್ರಗಳಲ್ಲಿ ಇಂದು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ. ಸಂಜೆ 6 ಗಂಟೆ ಬಳಿಕ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ. ಮಂಡ್ಯದಲ್ಲಿ ಮತ್ತಷ್ಟು ರಂಗೇರಿದ ಚುನಾವಣಾ ಅಖಾಡ. ಇಂದು ಇಡೀ ದಿನ ಕಾಂಗ್ರೆಸ್ ಅಭ್ಯರ್ಥಿ ಪರ ದರ್ಶನ್ ಪ್ರಚಾರ. ಸ್ಟಾರ್ ಚಂದ್ರು ಗೆಲ್ಲಿಸುವಂತೆ ಮನವಿ ಮಾಡಲಿರೋ ದರ್ಶನ್. ಮಂಡ್ಯದಲ್ಲಿ ಇವತ್ತು ದಳಪತಿಯಿಂದ ಕೂಡ ಭರ್ಜರಿ ಮತಬೇಟೆ. ಮಂಡ್ಯ ನಗರದಲ್ಲಿ ಮತಯಾಚಿಸಲಿರೋ HDK. ಮಾಜಿ ಸಿಎಂಗೆ ಸಾಥ್ ನೀಡಲಿದ್ದಾರೆ ಮೈತ್ರಿ ನಾಯಕರು. ನನ್ನನ್ನ ಸೋಲಿಸೋ ಶಕ್ತಿ ಸಿದ್ದುಗೂ ಇಲ್ಲ, DKCಗೂ ಇಲ್ಲ. ಮಂಡ್ಯ ಕ್ಷೇತ್ರದ ಜನರಲ್ಲಿ ಮಾತ್ರ ಆ ಶಕ್ತಿ ಇರೋದು. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ HDK ವಾಗ್ದಾನಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ BJP ಅಬ್ಬರದ ಪ್ರಚಾರ. ತೇಜಸ್ವಿ ಸೂರ್ಯ ಪರ ಅಮಿತ್ ಶಾ ರೋಡ್ ಶೋ. BJP ಗೆಲ್ಲಿಸುವಂತೆ BJP ಚಾಣಕ್ಯ ಮನವಿ. ದೇಶಕ್ಕಾಗಿ ನನ್ನ ತಾಯಿಯ ಮಂಗಳಸೂತ್ರ ಬಲಿದಾನವಾಗಿದೆ. ಪ್ರಧಾನಿ ಮೋದಿಗೆ ಮಂಗಳಸೂತ್ರದ ಬಗ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಟೀಕಿಸಿದ ಪ್ರಧಾನಿ ಮೋದಿಗೆ ಪ್ರಿಯಾಂಕಾ ತಿರುಗೇಟು. ಹುಬ್ಬಳ್ಳಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ತನಿಖೆ ಚುರುಕು. ಇಂದು ಆರೋಪಿಯನ್ನ ವಶಕ್ಕೆ ಪಡೆಯಲಿರೋ CID ತಂಡ. ಫಯಾಜ್ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ. ನೇಹಾ ಹಿರೇಮಠ ಹತ್ಯೆಗೆ ರಾಜ್ಯದಾದ್ಯಂತ ತೀವ್ರ ಖಂಡನೆ. ಹುಬ್ಬಳ್ಳಿಯಲ್ಲಿ ABVP ವಿದ್ಯಾರ್ಥಿಗಳ ಪಂಚಿನ ಮೆರವಣಿಗೆ. ಬೆಂಗಳೂರಿನಲ್ಲಿ ಶೋಭಾ ಕರಂದಾಜೆ ಸಮ್ಮುಖದಲ್ಲಿ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ. ಮಂಗಳಸೂತ್ರ ಬಳಿಕ ಹನುಮಾನ್ ಚಾಲೀಸಾ ಅಸ್ತ್ರ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಆಕ್ರೋಶ. ಬೆಂಗಳೂರಿನ ಘಟನೆಯನ್ನ ಪ್ರಸ್ತಾಪಿಸಿ ವಾಗ್ದಾನ. ಇಂದು ಬೀದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಮಾವೇಶ. ಸಾಗರ್ ಖಂಡ್ರೆ ಪರ ಮತಯಾಚನೆಗೆ ಬೃಹತ್ ವೇದಿಕೆ ಸಿದ್ಧ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮತಯಾಚನೆಗೆ ಸಜ್ಜು. ಕಾಂಗ್ರೆಸ್ನ ಚಂಬು ಜಾಹೀರಾತಿಗೆ BJP ತಿರುಗೇಟು. ಉಡುಪಿ ನಗರದಲ್ಲಿರುವ ಯುವ ಮೋರ್ಚಾದಿಂದ ಪೋಸ್ಟರ್ ಅಭಿಯಾನ. ಜನರ ಜೇಬಿಗೆ ಕತ್ತರಿ ಪೋಸ್ಟರ್ ಅಂಟಿಸಿ ಆಕ್ರೋಶ. ರಾಹುಲ್ ಗಾಂಧಿ ನೆಹರು ಕುಟುಂಬದಲ್ಲೇ ಹುಟ್ಟಿದ್ನ. ಅವರ DNA ಪರೀಕ್ಷೆ ಮಾಡಬೇಕು. ಕೇರಳದಲ್ಲಿ LDF ಬೆಂಬಲಿತ ಶಾಸಕ PV ಅನ್ವರ್ ವಿವಾದಾತ್ಮಕ ಹೇಳಿಕೆ. TDPಯ ಚಂದ್ರಶೇಖರ್ ಲೋಕಸಭೆಯ ಚುನಾವಣೆಯಲ್ಲಿ ಶ್ರೀಮಂತ ಅಭ್ಯರ್ಥಿ. 5,785 ಕೋಟಿ ಆಸ್ತಿ ಘೋಷಿಸಿಕೊಂಡ ಚಂದ್ರಶೇಖರ್. ಚವಲ್ಲಾ ಕ್ಷೇತ್ರದ BJP ಅಭ್ಯರ್ಥಿ KVಶ್ವೇಶ್ವರ ರೆಡ್ಡಿ 4,568 ಕೋಟಿ ರೂಪಾಯಿ ಘೋಷಣೆ. ಇವಿಎಂ ವಿವಿಪ್ಯಾಟ್ ಮತದಾಳೆ ಗೊಂದಲ ಪ್ರಕರಣ. ಇಂದು ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಪ್ರಕಟ. ಅನುಮಾನಗಳಿಗೆ ತೆರೆ ಎಳೆಯುತ್ತಾ ಸುಪ್ರೀಂ ಕೋರ್ಟ್. ಸಲ್ಮಾನ್ ಖಾನ್ ನಿವಾಸದ ಹೊರಗೆ ಫೈರಿಂಗ್ ಪ್ರಕರಣದ ತನಿಖೆ ಚುರುಕು. ಗುಜರಾತ್ನ ತಾಪಿ ನದಿಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆ. ದಾಳಿಗೆ ಬಳಸಿದ್ದ 2 ಪಿಸ್ತೂಲ್ ಮ್ಯಾಗಜಿನ್ಗಳು ವಶಕ್ಕೆ. ತೆಲಂಗಾಣದ ಪೆದ್ದಪಲ್ಲಿ ಜಿಲ್ಲೆಯಲ್ಲಿ ತಪ್ಪಿದ ಭಾರೀ ಅನಾಹುತ. ಭಾರಿ ಗಾಳಿಗೆ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿತ. ಸೇತುವೆ ಕುಸಿತಕ್ಕೂ ಮುನ್ನ ಸೇತುವೆ ಕೆಳಗೆ ಸಾಗಿ ಹೋಗಿದ್ದ ಬಸ್. ಐಪಿಎಲ್ನಲ್ಲಿ ಚೆನ್ನೈ ವಿರುದ್ಧ ಲಖನೌ ಐತಿಹಾಸಿಕ ಗೆಲುವು.
ಮಾರ್ಕಸ್ ಟೋಯ್ನಿಸ್ ಆರ್ಭಟಕ್ಕೆ ಮಂಡಿಯೋರಿದೆ ಸಿಎಸ್ಕೆ. ಅಂಕ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಜಿಗಿದ ಲಖನೌ ತಂಡ. ಐಪಿಎಲ್ನಲ್ಲಿ ಇಂದು ಡೆಹಲಿ ಕ್ಯಾಪಿಟಲ್ಸ್ಗೆ ಗುಜರಾತ್ ಸವಾಲು. ದೆಹಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಮೊದಲ ಪಂದ್ಯದ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಟೈಟಾನ್ಸ್ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.